ನಮಸ್ತೆ ವೀಕ್ಷಕರೇ ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಶ್ರೀರಾಮ್ ಭಟ್ ಅವರು ಧಾರ್ಮಿಕ ವಿಚಾರಧಾರೆ ಕಾರ್ಯಕ್ರಮಕ್ಕೆ ತಮ್ಮನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ ಹಾಗಿದ್ದರೆ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ನೋಡಿ ಎಷ್ಟೋ ಜನ ಬಡತನವನ್ನು ಅನುಭವಿಸ್ತಾ ಇರ್ತೀರಿ ದಾರಿದ್ರ್ಯವನ್ನು ಇರಿ ಇರ್ ಅನುಭವಿಸ್ತಾ ಇರ್ತೀರಿ ಎಷ್ಟೋ ಜನ ಜೀವನದಲ್ಲಿ ತುಂಬಾ ಕಷ್ಟಪಟ್ಟು ದುಡಿತೀರಿ ಆದರೆ ಜೀವನದಲ್ಲಿ ಮೇಲೆ ಎಳದಿಕ್ಕೆ ಆಗೋದಿಲ್ಲ ಬಡತನ ಹೇಳ್ತಕ್ಕಂಥದ್ದು ನಿಮ್ಮನ್ನು ಬಿಟ್ಟೇ ಹೊರಟು ಹೋಗೋದಿಲ್ಲ ಅಂತಹ ದಾರಿದ್ರ್ಯವನ್ನು ದರಿದ್ರತೆಯನ್ನು ಅನುಭವಿಸ್ತಾ ಇರ್ತೀರಿ ಒಂದೊಂದು ತುತ್ತಿಗೂ ಕೂಡ ಪರಿತಪಿಸ್ತಾ ಇರ್ತೀರಿ ಅಥವಾ ಜೀವನದಲ್ಲಿ ಅಲ್ಪ ಸ್ವಲ್ಪ ಹಣಕ್ಕೂ ಕೂಡ ತುಂಬಾ ಬವಣೆಯನ್ನು ಬೀಳ್ತಾ ಇರ್ತೀರಿ ಅಲ್ವೇ ಹಾಗಿದ್ರೆ ಅಂತಹ ನಿಮ್ಮ ದಾರಿದ್ರ್ಯವೆಲ್ಲವೂ ಕೂಡ ದೂರವಾಗಬೇಕಿದ್ರೆ ನಿಮ್ಮ ಒಂದು ಕಷ್ಟ ಕಾರ್ಪಣ್ಯಗಳೆಲ್ಲವೂ ಕೂಡ ದೂರವಾಗಿ ಆ ಒಂದು ಶಿವನ ಅನುಗ್ರಹದ ಮೇರೆಗೆ ನೀವು ಕೂಡ ಶ್ರೀಮಂತಿಕೆಯ ವೈಭವೋಪೇತವಾದಂತಹ ಒಂದು ಲೈಫನ್ನು ಲೀಡ್ ಮಾಡಬೇಕು ಅಂತ ನಿಜವಾಗಿಯೂ ನಿಮಗೆ ಆಸೆ ಇದ್ದಲ್ಲಿ ಖಂಡಿತವಾಗಿಯೂ ಈ ಒಂದು ಎಪಿಸೋಡನ್ನು ನೋಡ್ತಕ್ಕಂಥದ್ದನ್ನು ಮಿಸ್ ಮಾಡಬೇಡಿ ನೋಡಿ ಇವತ್ತಿನ ದಿವಸ ನಿಮ್ಮ ಜೀವನದಲ್ಲಿ ಒದಗಿ ಬಂದಂತಹ ಆ ಒಂದು ಬಡತನವೆಲ್ಲವೂ ಕೂಡ ದೂರವಾಗಬೇಕಿದ್ರೆ ದಾರಿದ್ರ್ಯವೆಲ್ಲವೂ ಕೂಡ ದೂರವಾಗಿ ನೀವು ಕೂಡ ಸುಖವಾಗಿ ಬದುಕಿ ಬಾಳಬೇಕಿದ್ರೆ ಖಂಡಿತವಾಗಿಯೂ ದಾರಿದ್ರ್ಯಗಳನ್ನು ದೂರೀಕರಿಸ್ತಕ್ಕಂಥ ಈ ಒಂದು ಶಿವನ ಸ್ತೋತ್ರವನ್ನು ಹೇಳಿಕೊಡ್ತೇನೆ ಪ್ರತಿನಿತ್ಯವೂ ಕೂಡ ಈ ಒಂದು ಸ್ತೋತ್ರವನ್ನು ಹೇಳಿ ಆ ಒಂದು ಪರಶಿವನನ್ನು ಸ್ತುತಿಯನ್ನು ಮಾಡ್ತಕ್ಕಂಥದ್ರಿಂದ ಖಂಡಿತವಾಗಿಯೂ ನಿಮ್ಮ ಜೀವನದಲ್ಲಿ ಒದಗಿ ಬಂದಂತಹ ಆ ಒಂದು ಬಡತನದ ಬೇಗೆಯು ದೂರವಾಗುತ್ತೆ ಯಾಕೆಂದರೆ ಮನುಷ್ಯನಿಗೆ ಬಡತನ ಹೇಳ್ತಕ್ಕಂಥದ್ದು ಯಾವ ಕಾರಣಕ್ಕೂ ಕೂಡ ಬೇಡವೇ ಬೇಡ ಅಂತ ಹೇಳ್ತೇವೆ ಅಲ್ವೇ ಅಂತಹ ದಾರಿದ್ರ್ಯತೆ ಇರತಕ್ಕಂಥವನು ಏನಪ್ಪ ಮಾಡಬೇಕು ಅಂತಂದರೆ ಜೀವನದಲ್ಲಿ ಏನನ್ನೋ ಪಡೆದುಕೊಳ್ಬೇಕು ಅಂತಂದರೆ ತನ್ನ ಜೋಬನ್ನು ನೋಡಿಕೊಂಡು ಖರ್ಚು ಮಾಡ್ತಕ್ಕಂಥ ಒಂದು ಸ್ಥಿತಿಗತಿಗಳನ್ನು ಕಾಣ್ತಾನೆ ಇನ್ನೊಬ್ಬ ಶ್ರೀಮಂತಿಕೆಯ ವ್ಯವಸ್ಥೆಯಲ್ಲಿರ್ತಕ್ಕಂಥವನ್ನು ನೋಡಿ ಬಹಳನೇ ದುಃಖ ಪಡ್ತಾನೆ ನನ್ನ ಜೀವನ ಯಾಕೆ ಹೀಗಾಯಿತು ಹೇಳ್ತಕ್ಕಂಥ ಒಂದು ದುಃಖವನ್ನು ಪಡ್ತಾನೆ ನನಗೆ ಜೀವನದಲ್ಲಿ ಒಳ್ಳೆಯ ಕಾಲ ಇಲ್ಲವೇ ಇಲ್ವೋ ಹೇಳ್ತಕ್ಕಂಥ ಒಂದು ಭಾವದಲ್ಲಿ ಬದುಕ್ತಾನೆ ಹಾಗಿದ್ರೆ ಅಂತಹ ವ್ಯಕ್ತಿಗಳು ಖಂಡಿತವಾಗಿಯೂ ಈ ಒಂದು ಸ್ತೋತ್ರವನ್ನು ಪಠನೆಯನ್ನು ಮಾಡಿಕೊಳ್ತಕ್ಕಂಥದ್ರಿಂದ ಅತಿ ಸುಲಭವಾದಂತಹ ಒಂದು ಮಾರ್ಗವನ್ನು ಸೂಚಿಸ್ತಾ ಇದ್ದೇನೆ ಎಷ್ಟೋ ಸಂದರ್ಭದಲ್ಲಿ ಶಾಂತಿಯನ್ನು ಮಾಡಿ ಹೋಮವನ್ನು ಮಾಡಿ ಹವನವನ್ನು ಮಾಡಿ ದಾನ ಧರ್ಮಗಳನ್ನು ಮಾಡಿ ಅಂತ ಸಲಹೆಯನ್ನು ಸೂಚನೆಯನ್ನು ಕೊಡ್ತೇವೆ ಅಂತಹ ಯಾವುದೇ ರೀತಿಯಾಗಿರ್ತಕ್ಕಂಥ ಸೂಚನೆಗಳನ್ನು ಕೊಡದೇನೆ ನಿಮ್ಮ ಪಾಡಿಗೆ ಅತಿ ಸುಲಭವಾಗಿ ಶ್ರದ್ಧೆಯಿಂದ ಮಾಡತಕ್ಕಂಥ ಈ ಒಂದು ಅನುಷ್ಠಾನ ಅಥವಾ ಈ ಒಂದು ಸ್ತೋತ್ರ ಪಠನೆ ಈ ಒಂದು ಸ್ತುತಿಯನ್ನು ನೀವು ಶ್ರದ್ಧೆಯಿಂದ ಮಾಡಿದಲ್ಲಿ ಖಂಡಿತವಾಗಿಯೂ ಆ ಒಂದು ಪರಶಿವನ ಅನುಗ್ರಹದಿಂದ ಶಿವ ಹೇಳ್ತಕ್ಕಂಥ ಒಂದು ಶಬ್ದಕ್ಕೆ ಮಂಗಳ ಹೇಳ್ತಕ್ಕಂಥ ಇನ್ನೊಂದು ಅರ್ಥವಿದೆ ನಿಮ್ಮ ಜೀವನದಲ್ಲಿ ಮಂಗಳವನ್ನು ನೀವು ಕಾಣಬಹುದು ನಿಮ್ಮ ಜೀವನದಲ್ಲಿ ಅಭಿವೃದ್ಧಿಯ ಒಂದು ದಾರಿಯನ್ನು ಸುಗಮವಾಗಿಸಿಕೊಳ್ಳಬಹುದು ನಿಮ್ಮ ಜೀವನದಲ್ಲಿ ಬಂದಂತಹ ಈ ಒಂದು ದಾರಿದ್ರ್ಯವನ್ನು ದೂರೀಕರಿಸಿಕೊಂಡು ಆ ಒಂದು ಶಿವನ ಅನುಗ್ರಹದ ಮೇರೆಗೆ ನೀವು ಕೂಡ ಶ್ರೀಮಂತಿಕೆಯ ಬದುಕನ್ನು ಬದುಕಿ ಬಾಳಬಹುದು ಹೇಳ್ತಕ್ಕಂಥ ಒಂದು ಸೂಚನೆಯನ್ನು ನೀಡ್ತಾ ಹಾಗಿದ್ರೆ ಅಂತಹ ಒಂದು ವಿಶೇಷವಾದಂಥ ಒಂದು ಸ್ತೋತ್ರವಿದೆಯೋ ಅಂತಹ ಒಂದು ವಿಶೇಷವಾದಂತಹ ಒಂದು ಶಕ್ತಿ ಸಂಪನ್ನತೆಯನ್ನು ಪಡೆದುಕೊಂಡಂತಹ ಒಂದು ಸ್ತುತಿ ಇದೆಯೋ ಅಂತಂದರೆ ಖಂಡಿತವಾಗಿಯೂ ಇದ್ದೇ ಇದೆ ಹಾಗಿದ್ರ ಆ ಒಂದು ಶ್ಲೋಕ ಯಾವುದು ಅಂತ ಇವತ್ತಿನ ಸಹ ಹೇಳಿಕೊಡ್ತೇನೆ ಈ ಒಂದು ಶ್ಲೋಕವನ್ನು ಸರಿಯಾಗಿ ಬರೆದಿಟ್ಟುಕೊಂಡು ಪ್ರತಿನಿತ್ಯ ಪಠನೆಯನ್ನು ಮಾಡ್ತಕ್ಕಂಥದ್ರಿಂದ ಈ ಒಂದು ಶ್ಲೋಕವನ್ನು ಶ್ರವಣವನ್ನು ಮಾಡ್ತಕ್ಕಂಥದ್ರಿಂದ ಖಂಡಿತವಾಗಿಯೂ ನಿಮ್ಮೆಲ್ಲ ದಾರಿದ್ರ್ಯವೂ ಕೂಡ ದೂರವಾಗುತ್ತೆ ಖಂಡಿತವಾಗಿಯೂ ನೀವು ಕೂಡ ಎಲ್ಲರಂತೆಯೇ ಶ್ರೀಮಂತಿಕೆಯ ಬದುಕನ್ನು ಬದುಕಿ ಬಾಳಬಲ್ಲಿರಿ ಹೇಳ್ತಕ್ಕಂಥದ್ದೇ ಇವತ್ತಿನ ಸೂಚನೆಯಾಗಿದ್ದರೆ ಹಾಗಿದ್ದರೆ ಒಂದು ಶ್ಲೋಕ ಯಾವುದು ಕೇಳಿಸ್ಕೊಳ್ಳಿ ಸರಿಯಾಗಿ ಇದನ್ನು ಬರಕೊಂಡು ನೀವು ಕೂಡ ಹೇಳಲಿಕ್ಕೆ ಪ್ರಯತ್ನವನ್ನು ಪಟ್ಟು ಖಂಡಿತವಾಗಿಯೂ ನೀವು ಕೂಡ ಕಲಿತುಕೊಂಡು ಈ ಒಂದು ಶ್ಲೋಕವನ್ನು ಪ್ರತಿನಿತ್ಯ ಪಠನೆಯನ್ನು ಮಾಡಿಕೊಳ್ಳಿ ನಿಮ್ಮ ದಾರಿದ್ರ್ಯವನ್ನು ದೂರೀಕರಿಸಿಕೊಳ್ಳಿ ಯಾವುದಪ್ಪ ಒಂದು ಶ್ಲೋಕ ಅಂತಂದರೆ ನೋಡಿ ವಿಶ್ವೇಶ್ವರಾಯ ನರ ಕಾರ್ಣಮತಾರಣಾಯ ಕರ್ಣಾಮೃತಾಯ ಶಶಿಶೇಖರ ಧಾರಣಾಯ ಧವಲಾಯ ಜಟಾಧರಾಯ ದಾರಿದ್ರ್ಯ ದುಃಖದಹನಾ ನಮಃ ಶಿವಾಯ ಗೌರಿ ಪ್ರಿಯಾಯ ಕಲಾಧರಾಯ ಕಾಲಾಂತಕಾಯ ಭುಜಗಾಧಿಪ ಕಂಕಣಾಯ ಗಂಗಾಧರಾಯ ಗಜರಾಜ ವಿಮರ್ದನಾಯ ದಾರಿದ್ರ್ಯ ದುಖಹನಾಯ ನಮಃ ಶಿವಾಯ ಈ ಒಂದು ಶ್ಲೋಕವನ್ನು ಬಲು ಭಕ್ತಿಯಿಂದ ಶ್ರದ್ಧೆಯಿಂದ ನೀವು ಪ್ರಾರ್ಥಿಸಿದಿರಿ ಅಂತಂದರೆ ಆ ಒಂದು ನಮಃ ಶಿವಾಯ ಆ ಒಂದು ಶಕ್ತಿ ಪಂಚಾಕ್ಷರಿ ಮಂತ್ರ ಅಂತಲೇ ಅದನ್ನು ಕರಿತೇವೆ ಹೋಂ ಹ್ರೀಂ ನಮಃ ಶಿವಾಯ ಈ ಒಂದು ಮಂತ್ರವು ಕೊನೆಯಲ್ಲಿ ಬರತಕ್ಕಂಥದ್ದು ಅಂತಹ ಪಂಚಾಕ್ಷರಿ ಮಂತ್ರ ಪಠನೆಯ ಪೂರ್ವಕವಾಗಿರುವಂತಹ ಈ ಒಂದು ದಾರಿದ್ರ್ಯವನ್ನು ದೂರೀಕರಿಸ್ತಕ್ಕಂತಹ ಶಿವನ ಈ ಒಂದು ಸ್ತೋತ್ರವನ್ನು ನೀವು ಪಠನೆಯನ್ನು ಮಾಡಿ ಖಂಡಿತವಾಗಿ ನಿಮಗೆ ಒಳಿತಾಗುತ್ತೆ ಹೇಳುವಂಥದ್ದೇ ಇವತ್ತಿನ ದಿನವಿಶೇಷತೆಯಾಗಿದೆ ಹಾಗಿದ್ದರೆ ವೀಕ್ಷಕರೇ ನಮ್ಮನ್ನು ನೀವು ನೇರವಾಗಿ ಭೇಟಿಯಾಗಲಿಕ್ಕೆ ಇಚ್ಛಪಟ್ಟಲ್ಲಿ ಬೆಂಗಳೂರಿನಲ್ಲಿ ಮೂರು ಕಡೆ ನಮ್ಮದು ಬ್ರಾಂಚಸ್ ಇದೆ ಒಂದು ಎಮ್ ಜಿ ರೋಡ್ ಪೀಣ್ಯ ಮತ್ತು ಮಲ್ಲೇಶ್ವರಂಲ್ಲಿ ಹೆಚ್ಚಿನ ಮಾಹಿತಿಗೋಸ್ಕರವಾಗಿ ಧಾರ್ಮಿಕ ಸಂಸ್ಥೆಯನ್ನು ಸಂಪರ್ಕಿಸಿಕೊಳ್ಳಿ ಹೇಳ್ತಕ್ಕಂತಹ ಸೂಚನೆಯ ಮೇರೆಗೆ ಇದೇ ಪಬ್ಲಿಕ್ ಡಿಜಿಟಲ್ ವಾಹಿನಿಯಲ್ಲಿ ನಮ್ಮ ಇನ್ನೊಂದು ಕಾರ್ಯಕ್ರಮ ಪ್ರತಿನಿತ್ಯ ಪ್ರಸಾರವಾಗುತ್ತೆ ಅದೇ ಧಾರ್ಮಿಕ ದಿನ ಭವಿಷ್ಯ ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರತಿನಿತ್ಯವೂ ಕೂಡ ನಿತ್ಯ ಪಂಚಾಂಗ ದ್ವಾದಶ ರಾಶಿಗಳ ಫಲಾಫಲಗಳು ಅದೇ ರೀತಿಯಲ್ಲಿ ಮಂತ್ರ ಪರಿಹಾರ ದಿನ ವಿಶೇಷತೆ ಈ ನಾಲ್ಕೂ ವಿಚಾರಗಳನ್ನಿಟ್ಟು ಆ ಒಂದು ಕಾರ್ಯಕ್ರಮದಲ್ಲಿ ವಿಷಯವನ್ನು ಹೇಳ್ತೇವೆ ಆ ಒಂದು ಕಾರ್ಯಕ್ರಮವನ್ನು ಪ್ರತಿನಿತ್ಯ ತಾವುಗಳು ವೀಕ್ಷಿಸಿ ಹೇಳ್ತಕ್ಕಂಥ ಸೂಚನೆಯನ್ನು ನೀಡುತ್ತಾ ನಾಳೆ ಮತ್ತೆ ತಮ್ಮನ್ನು ಇದೇ ಕಾರ್ಯಕ್ರಮದಲ್ಲಿ ಭೇಟಿಯಾಗ್ತೀನಿ ಅಲ್ಲಿವರೆಗೂ ಧರಿ ಧನ್ಯವಾದಗಳು ನಮಸ್ಕಾರ